विवाह भोजन विदु जनुमवे आह दोरकी दे रुचि सवियलु विवाह भोजन विदु हाय एवरीवन, नमस्कार। फूड जंक्शन विशेष कार्यक्रम के स्वागत है। नानु यशवंत इवत्तु ई ओंदु प्रोग्राम अल्ली नानु निम्मन्न काटन पेटे कर्कोंडु होग्ता इदीनि। याकेंद्रे अल्ली ओंदु तुंबा हळे होटेल ओंदिदे। हळे होटेल अंद्रे आ होटेल एनु हळेदिल्ल, ಹೋಟೆಲ್ ತುಂಬಾ ಚೆನ್ನಾಗಿ ಇವಾಗ ಆಗಿದೆ, ಆದ್ರೆ ಸಾಕಷ್ಟು ವರ್ಷಗಳಿಂದ ಆ ಹೋಟೆಲ್ ನಡ್ಕೊಂಡು ಬಂದಿದೆ। 1908 ಇಸ್ವಿಲಿ ಸ್ಥಾಪನೆ ಆದ ಈ ಹೋಟೆಲ್ ಈಗಲೂ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ। ಹಾಗಾಗಿ ಆ ಹೋಟೆಲ್ ಗೆ ನಾನು ಇವತ್ತು ಕರ್ಕೊಂಡು ಹೋಗ್ತಾ ಇದೀನಿ। ಆ ಹೋಟೆಲ್ ಯಾವುದು ಏನು ಬನ್ನಿ ತೋರಿಸ್ತೀನಿ। ಹೋಟೆಲ್ ಒಳಗಡೆ ಬಂದಿದ್ದೀನಿ। ಸೊ ಪ್ರಿಪರೇಷನ್ಸ್ ಎಲ್ಲ ಹೇಗಿದೆ, ಜೊತೆಗೆ ಏನೇನೆಲ್ಲ ಹೊಸ ಹೊಸ ಐಟಮ್ ಮಾಡಿದ್ರು ಅನ್ನೋದು ನೀವು ನೋಡಿದ್ರಿ। ಹಾಗಾಗಿ ಈಗ ನಾನು ಈ ಹೋಟೆಲ್ನ ಮಾಲೀಕರಾಗಿರುವಂತ ಕಿಶೋರ್ ಕುಮಾರ್ ಅವರು ಇದ್ದಾರೆ। ಸೊ ಕಿಶೋರ್ ಕುಮಾರ್ನ ಮಾತಾಡ್ತೀನಿ। ಇಷ್ಟೊಂದು ವರ್ಷದಿಂದ ಆ ಒಂದು ಟೇಸ್ಟ್ ಹೇಗೆ ಬಂದಿದೆ ಏನು ಅಂತ। ಸರ್ ನಮಸ್ತೆ। ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್। ಸರ್ ಈಗ ನ್ಯೂ ಗೋವಿಂದ್ ಮಿಲಿಟರಿ ಹೋಟೆಲ್, ಹೌದು, ಸಾಕಷ್ಟು ವರ್ಷಗಳಿಂದ ಅದರ 112 ವರ್ಷ ಆಯಿತು ಅಂತ। 1908 ಹೌದು। ಸೊ ಅಲ್ಲಿಂದ ನಡ್ಕೊಂಡು ಬರ್ತಾ ಇದೆ ಖಂಡಿತ। ಸೊ ಜನಗಳು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ। ಏನು ತುಂಬಾನೇ ಒಳ್ಳೆ ರೆಸ್ಪಾನ್ಸ್ ಇದೆ ಈ ನಾಟಿ ಸ್ಟೈಲ್ ಅಲ್ಲಿ ಅಂತ ಅನ್ನೋ ವಿಚಾರದಲ್ಲಿ। ಬೆಳಗಿನ ಜಾವ 6 ಗಂಟೆಗೆಲ್ಲ ಓಪನ್ ಮಾಡ್ತೀವಿ। ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಪಾಯಾ ಸೂಪ್, ಬೆಳಗ್ಗೆನೇ ಪಲಾವ್ನು ಜೊತೆಗೆ ರೆಡಿ ಆಗಿಬಿಡುತ್ತೆ। ಚಿಕನ್ ಅಲ್ಲಿ 5 ತರ ಐಟಮ್ ರೆಡಿ ಆಗುತ್ತೆ, ಮಟನ್ ಅಲ್ಲಿ 4 ತರ ಐಟಮ್ ರೆಡಿ ಆಗುತ್ತೆ। ಜನಕ್ಕೆ ಯಾವ ರೀತಿ ಅವರಿಗೆ ಟೇಸ್ಟ್ ಬೇಕೋ ಆ ರೀತಿ ಅವರ ರುಚಿಗೆ ತಕ್ಕಂಗೆ ವ್ಯವಸ್ಥಿತವಾಗಿ ಅವತ್ತು ಏನು ಮಾಡ್ತಾ ಇದೀವೋ ಅದೇ ರುಚಿ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀವಿ। ಸರ್, ಒಂದು ಬೇರೆ ರೆಸ್ಟೋರೆಂಟ್ ಅಂದರೆ ಇದೇ ಇವ್ರದೇನೆ ಬೇರೆ ರೆಸ್ಟೋರೆಂಟಲ್ಲಿ ಒಂದು 2-3 ಇಯರ್ಸಿಂದೆಲ್ಲ ಬರ್ತಾ ಇದ್ದೀವಿ। ಸೊ ಇಲ್ಲಿ ಬಂದು ಒಂದು 4th ಟೈಮ್ ಬರ್ತಿರೋದು। ಹಾಂ ಸರ್, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಸ್ಪೈಸಿ ಮತ್ತು ಸೂಪರ್ ಆಗಿದೆ, ವೆರೈಟೀಸ್ ಎಲ್ಲ ಚೆನ್ನಾಗಿದೆ ವಿತ್ ಕಾಂಬೋ ಚೆನ್ನಾಗಿದೆ। ಐಟಮ್ಸ್ ಹೇಗೆ ಮಾಡ್ತಾರೆ, ಯಾವ್ಯಾವ ರೀತಿ ಐಟಮ್ ಇತ್ತು ಎಲ್ಲವೂ ಕೂಡ ನಾವು ನೋಡಿದ್ವಿ। ಸೊ ಇಲ್ಲಿಗೆ ಬಂದಮೇಲೆ ನಾನು ಸುಮ್ಮನೆ ಇರೋಕ್ಕಾಗತ್ತಾ, ಟೇಸ್ಟ್ ಮಾಡಲೇಬೇಕು, ಆ ಟೇಸ್ಟ್ನ ರಿವ್ಯೂ ಹೇಗಿದೆ ಅಂತ ನಿಮಗೆ ಕೊಡಲೇಬೇಕು। ಹಾಗಾಗಿ ನಾನು ಈಗ ಇಲ್ಲಿ ಸದ್ಯಕ್ಕೆ ಊಟ ಮಾಡೋಕ್ಕಂತ ಕೂತಿದ್ದೀನಿ। ಈಗ ಇಲ್ಲಿ ನಾನು ಚಿಕನ್ ಬಿರಿಯಾನಿ ಆರ್ಡರ್ ಮಾಡಿದ್ದೀನಿ, ಜೊತೆಗೆ ಮಟನ್ ಇರೋ ಒಂದಷ್ಟು ವೆರೈಟಿ, ಚಿಕನಲ್ಲಿ ಒಂದಷ್ಟು ಇರೋ ವೆರೈಟಿನ ನಾನೀಗ ಆರ್ಡರ್ ಮಾಡಿದ್ದೀನಿ। ಬರುತ್ತೆ, ಹೇಗಿರುತ್ತೆ, ಯಾವ ರೀತಿ ಟೇಸ್ಟ್ ಇರುತ್ತೆ ನಿಮಗೆ ಹೇಳ್ತಾ ಹೋಗ್ತೇನೆ। ಈ ಹೋಟೆಲಲ್ಲಿ ಸಾಕಷ್ಟು ಫೇಮಸ್ ಅಂತ ಏನಿದೆಯಲ್ಲ ಎಲ್ಲೂ ಈಗ ನನ್ನ ಮುಂದೆ ಇದೆ, ಹೇಗಿದೆ ಟೇಸ್ಟ್ ಅಂತ ಹೇಳ್ತಾ ಹೋಗ್ತೀನಿ। ಫಸ್ಟ್ ನನ್ನ ಮುಂದೆ ಏನೇನಿದೆ ಅನ್ನೋದು, ಈಗ ಚಿಕನ್ ಬಿರಿಯಾನಿ ರೆಡಿ ಇದೆ, ಅದ್ರ ಮೇಲೆ ಒಂದು ಮೊಟ್ಟೆ ಇದೆ, ಇನ್ನು ಅದು ಬಿಟ್ಟರೆ ತಲೆ ಮಾಂಸ ಇದೆ, ಮಟನ್ ಚಾಪ್ಸ್ ಇದೆ, ಇನ್ನು ಈ ಕಡೆ ಬಂದರೆ ಮಟನ್ ಲಿವರ್ ಇದೆ, ಇನ್ನು ಇಲ್ಲಿ ಚಿಕನ್ ಫ್ರೈ, ಪೆಪ್ಪರ್ ಡ್ರೈ ಮತ್ತು ಚಿಲ್ಲಿ ಚಿಕನ್, ಎಲ್ಲ ಲಾಸ್ಟಲ್ಲಿ ಆದಮೇಲೆ ಒಂದು ಕಾಲ್ ಸೂಪ್ ಇರುತ್ತೆ। ಹೇಗಿದೆ ಏನು ಟೇಸ್ಟ್ ಹೇಳ್ತಾ ಹೋಗ್ತೀನಿ, ಕೀಪ್ ವಾಚಿಂಗ್ ಪ್ಲೀಸ್। ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರೋ ಹೋಟೆಲ್ ಇದು, ಅವಾಗ ಹೇಗಿತ್ತು ಟೇಸ್ಟ್ ಇವಾಗಲೂ ಹೀಗೆ ಇದೆ ಅಂತ ಜನಗಳು ಹೇಳ್ತಾ ಇದ್ರು। ನಾನು ಇಲ್ಲಿ ಫಸ್ಟ್ ಟೈಮ್ ಬಂದು ಟೇಸ್ಟ್ ನೋಡ್ತಾ ಇದ್ದೀನಿ, ಟೇಸ್ಟ್ ಅಂತೂ
ಅದ್ಭುತ. ಇನ್ನು ಬಿರಿಯಾನಿ ಜೊತೆಗೆ ಇಷ್ಟೆಲ್ಲ ವೆರೈಟಿ ಇದೆ, ಬರೀ ಬಿರಿಯಾನಿ ಹೇಗೆ ತಿನ್ನೋದು, ಬೇರೆನೂ ಟೇಸ್ಟ್ ಮಾಡಬೇಕಲ್ಲ ಹೇಳಬೇಕು. ಆದರೆ ಕನ್ಫ್ಯೂಸ್ ಏನಂದರೆ ಮಟನಿಂದ ಸ್ಟಾರ್ಟ್ ಮಾಡಲ್ಲ, ಚಿಕನಿಂದ ಸ್ಟಾರ್ಟ್ ಮಾಡಲ್ಲ, ಇದೇ ಕನ್ಫ್ಯೂಸ್. ಚಿಕನಲ್ಲಿ ತುಂಬ ವೆರೈಟಿ ಇರುತ್ತಲ್ಲ. ಫಸ್ಟು ನಾನು ಚಿಲ್ಲಿ ಚಿಕನ್ಗೆ ಹೋಗ್ತೀನಿ. ಸೊ ಚಿಲ್ಲಿ ಚಿಕನ್ ಟೇಸ್ಟ್ ಮಾಡಲೇಬೇಕು. ಚಿಲ್ಲಿ ಅಂದ್ರೆ ಖಾರ, ಇದ್ರ ಜೊತೆಗೆ ಖಾರ ಖಾರ ಬಗ್ಗೆ ಚಿಲ್ಲಿ ಚಿಕನ್ ಸಕಲಾಗಿದೆ. ಅದ್ಬಿಟ್ಟು ನೆಕ್ಸ್ಟು ಪೆಪ್ಪರ್ ಡ್ರೈ ಇದೆ. ಪೆಪ್ಪರ್ ಡ್ರೈ ಅಂತ ಬಂದಾಗ ಪೆಪ್ಪರ್ ಫ್ಲೇವರ್ಸ್ ಸಾಕಷ್ಟು ಇರುತ್ತೆ. ಬೇರೆ ಕಡೆಗೂ ಇಲ್ಲಿಗೂ ಡಿಫ್ರೆನ್ಸ್ ಏನಿರುತ್ತೆ ಅಂತ ಟೇಸ್ಟ್ ಮಾಡ್ತೀನಿ. ಜವಿತ ಅಂದರೆ ಆ ಒಂದು ಪೆಪ್ಪರ್ನ ಫ್ಲೇವರ್ ಇದೆಯಲ್ಲ, ತುಂಬ ಚೆನ್ನಾಗಿ ನಾಲ್ಗೆ ಸಿಗ್ತಾ ಇದೆ. ಸೊ ತಿಂತಾ ಇದ್ರದ ಒಂದು ಟೇಸ್ಟು ತುಂಬ ವೆರೈಟಿ ಆಗಿದೆ. ಒಂದ್ಸರಿ ಬಂದು ನೀವು ಟೇಸ್ಟ್ ಮಾಡಲೇಬೇಕು. ಸೊ ನಾನು ತಿಂತಾ ಇದ್ದ ಹೇಗೆ ನಿಮಗೆ ರಿವ್ಯೂ ಕೊಡ್ತಾ ಇದ್ದಲ್ಲ, ನೀವು ಇನ್ನೊಬ್ಬರಿಗೆ ರಿವ್ಯೂ ಕೊಟ್ಟು ನೀವು ಕೂಡ ಇಲ್ಲಿ ಕಲಿಸ್ತೀರ. ಸೊ ನೆಕ್ಸ್ಟು ಲಿವರ್ ಇದೆ, ಲಿವರ್ನ ಟೇಸ್ಟ್ ಮಾಡಬೇಕು. ಇವರಷ್ಟು ಆಗಿದೆ. ಸೊ ನೀವು ಕಾಂಬೋ ತೊಗೊಂಡ್ರೆ ನಿಮ್ಗೆ ಒಂದಷ್ಟು ವೆರೈಟಿ ಸಿಗುತ್ತೆ, ಅಂದರೆ ಅಲ್ಲಿರೋ ವೆರೈಟಿಗಳು ನಿಮ್ಗೆ ಸಿಗುತ್ತೆ. ಕಾಂಬೋ ಅಷ್ಟೇ ತುಂಬ ಕಡಿಮೆ ಸಿಗ್ತಾ ಇದೆ ಈ ಒಂದು ಹೋಟೆಲಲ್ಲಿ. ನೀವು ಆ್ಯಕ್ಚುಲಿ ಟೇಸ್ಟ್ ಮಾಡಲೇಬೇಕಾಗುತ್ತೆ. ಇವೆಲ್ಲ ಟೇಸ್ಟ್ ಮಾಡಬೇಕಂದ್ರೆ ಟೈಮ್ ಬೇಕೇ ಬೇಕು. ಸೊ ಇನ್ನೊಂದು ಮಟನ್ ಚಾಪ್ಸ್ ಇದೆ, ಮಟನ್ ಚಾಪ್ಸ್. ಸೊ ಚಿಕನ್ ಐಟಮ್ ಏನೇನು ವೆರೈಟಿ ಇರುತ್ತೆ ಎಲ್ಲ ಹೇಳಿದೆ. ಸೊ ಮಟನ್ ಚಾಪ್ಸ್ನ ಒಂದು ಟೇಸ್ಟ್ ಮಾಡೋಕ್ಕೆ ಹೋದರೆ ಮಟನ್ ಚಾಪ್ಸ್ ಅಂಡ್ ಅಕ್ಕದಿ ಇದೆಯಲ್ಲ ಸಕ್ಕ ಟೇಸ್ಟ್ ಕೊಡ್ತಾ ಇದೆ. ಸೊ ಇಷ್ಟೊಂದೆಲ್ಲ ವೆರೈಟಿ ಟ್ರೈ ಮಾಡಾಯಿತು. ಸೊ ಫೈನಲ್ ಒಂದು ವೆರೈಟಿ ಅಂದರೆ ತಲೆ ಮಾಂಸ. ತಲೆ ಮಾಂಸ ಆ್ಯಕ್ಚುಲಿ ಟೇಸ್ಟ್ ಏನಿರುತ್ತೆ, ಹೇಗಿರುತ್ತೆ ಅದನ್ನು ತಿಂದವ್ರಿಗೆ ಗೊತ್ತಿರುತ್ತೆ. ಚೆನ್ನಾಗಿದೆ, ಸಾಕಷ್ಟು ವೆರೈಟಿ. ಮಟನಲ್ಲಾಗಿರ್ಬೋದು, ಚಿಕನಲ್ಲಾಗಿರ್ಬೋದು, ಸಾಕಷ್ಟು ವೆರೈಟಿ ಇದೆ. ಆಮೇಲೆ ಪ್ರತಿಯೊಂದು ಅಷ್ಟೇ, ಆ ಟೇಸ್ಟ್ ಇರ್ಬೋದು, ಸೊ ಅದಕ್ಕೆ ಹಾಕಿರುವಂಥ ಒಂದಷ್ಟು ಸಾಮಗ್ರಿಗಳಾಗಿರ್ಬೋದು, ತಿಂತಾ ಇದ್ರೆ ಅಗಿತಾ ಇದ್ರೆ ಆ ಟೇಸ್ಟು ಹೇಗಿರುತ್ತೆ ಅಂತ ಸೊ ನಿಮಗೆ ಗೊತ್ತಾಗುತ್ತೆ. ಇದೆ ಒಂದಿಷ್ಟು ತಿಂದು ಖಾಲಿ ಮಾಡ್ತೀನಿ, ಫೈನಲ್ ಒಂದು ಟಚ್ ಕೊಡ್ತೀನಿ, ವೆಯ್ಟ್ ಮಾಡ್ತಾ ಇದ್ದೆ. ಈ ಬಿರಿಯಾನಿ ತಿಂದು ಇವೆಲ್ಲ ತಿಂದು ಮುಗಿಸೋಷ್ಟರಲ್ಲಿ ನನಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ನೀವೇನು ಮಾಡ್ತಿರ್ತೀರಾ, ಸುಮ್ಮನೆ ಅಂತೂ ಇರೋಕ್ಕಾಗಲ್ಲ. ನಿಮಗೂ ಈ ಟೇಸ್ಟ್ ಮಾಡಬೇಕಂದ್ರೆ ಈ ರೀತಿಯ ಒಂದಷ್ಟು ವೆರೈಟಿನ ಟೇಸ್ಟ್ ಮಾಡಬೇಕಂದ್ರೆ ಎಲ್ಲಿ ಬರಬೇಕು, ಕಾಟನ್ಪೇಟೆಗೆ ಬನ್ನಿ. ಅಲ್ಲಿ ಈ ಹೋಟೆಲ್ ಅಂತ ನಿಮ್ಗೆ ಇದ್ದೇ ಇರುತ್ತೆ, ಗೋವಿಂದರಾವ್ ನ್ಯೂ ಗೋವಿಂದರಾವ್ ಮಿಲಿಟ್ರಿ ಹೋಟೆಲ್, ಸುಧಾ ಲಾಡ್ಜ್ ಎದುರುಗಡೆ ಇದೆ. ಸೊ ಆ ಹೋಟೆಲಿಗೆ ಬಂದರೆ ನಿಮ್ಮ ಸಂಡೇ ಬೊಂಬಾಟ ಇರುತ್ತೆ. ಈ ಎಲ್ಲ ವೆರೈಟಿ ನಿಮಗೆ ಸಿಗುತ್ತೆ, ಬನ್ನಿ ಟೇಸ್ಟ್ ಮಾಡಿ. ನಾನಂತೂ ಟೇಸ್ಟ್ ಮಾಡಿ ಆದಷ್ಟು ಬೇಗ ಹೆಂಗೆ ಮಾಡ್ತೀನಿ. ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಪ್ಲಸ್ ನ್ಯೂಸ್, ನೇರ ಮಾತು ದಿಟ್ಟ ಹೆಜ್ಜೆ. ವಿವಾಹ ಭೋಜನವಿದು.